ಸೊ ದೊಡ್ಡವರಿಗೆ ದಂಡ ಇಲ್ಲ ಸೊ ಜನರಿಗೊಂದು ರೂಲ್ಸ್ ಜನಪ್ರತಿನಿಧಿಗಳಿಗೊಂದು ರೂಲ್ಸ್ ಹಾಗಾಗಿನೇ ಜನ ರೂಲ್ಸ್ ಗಳನ್ನ ಫಾಲೋ ಮಾಡಲ್ಲ ಇದು ಡಬಲ್ ಸ್ಟ್ಯಾಂಡರ್ಡ್ ಬೊಮ್ಮಾಯಿ ಸರ್ಕಾರ ಮುಖ್ಯಮಂತ್ರಿಗಳೇ ಏನ್ ಮಾಡಬೇಕು ಅಂತ ಅಂದ್ರೆ ರೂಲ್ಸ್ ಅನ್ನ ಬದಲಾವಣೆ ಮಾಡಬೇಕು ಎಲ್ಲರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಮಾಡಬೇಕು ಅದಕ್ಕೆ ನಿಮ್ಮ ಮೇಲೆ ಈಗ ಬರ್ತಾ ಇರುವಂಥ ಟೀಕೆ ದೊಡ್ಡವರ ಮ್ಯಾಟ್ರ್ ಬಂದಾಗ ಮಾತ್ರ ಕೈಕಟ್ ಬಾಯ್ ಮುಚ್ ಅಂತ ಹೇಳಿ ಸೊ ಇದು ಆರಂಭವಾದಾಗಿನಿಂದಲೂ ಕೂಡ ಪದಗ್ರಹಣವನ್ನ ಮಾಡಿದಾಗಿನಿಂದಲೂ ಕೂಡ ಆಗಿದೆ ಅವತ್ತು ಶಶಿಕಲಾ ಜೊಲ್ಲೆ ಅವರು ಜೀರೋ ಟ್ರಾಫಿಕಲ್ಲಿ ಬಂದಾಗಲೇ ಪ್ರಶ್ನೆ ಮಾಡಿದಾಗ ಅವ್ರ ಮೇಲೆ ಕ್ರಮ ಕೈಗೊಂಡಿದ್ರೆ ಅವ್ರಿಗೂ ಒಂದು ರೂಲ್ಸ್ ಎಲ್ಲರಿಗೂ ಒಂದು ರೂಲ್ಸ್ ಅಂತ ಇತ್ತು ಅದಾದಮೇಲೆ ಗೊತ್ತಾಯ್ತು ಇದು ದೊಡ್ಡವರಿಗೊಂದು ನ್ಯಾಯ ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ ಅಂತ ಹೇಳಿ ಸೊ ಜನರಿಗೆ ಈಗ ಹಬ್ಬದ ಲಾಕ್ ಅಂತ ಹೇಳ್ತಾ ಇದ್ದಾರೆ ಅದರ ಮಧ್ಯದಲ್ಲಿ ಇವರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತೀವಿ ಇವರಿಗೆ ಯಾವುದೇ ರೀತಿಯಾಗಿ ಈ ನಿಯಮಗಳು ಅನ್ವಯವಾಗೋದಿಲ್ಲ ಜನರಿಗೆ ಮಾತ್ರ ದಂಡಂ ದಶಗುಣಂ ಮಾತ್ರ ಆದ್ರೆ ಇವರಿಗೆ ಮಾತ್ರ ಯಾವ್ದೇ ದಂಡಂ ದಶಗುಣಂ ಇಲ್ಲ ಜನರಿಗೊಂದು ರೂಲ್ಸ್ ಜನಪ್ರತಿನಿಧಿಗಳೊಂದು ರೂಲ್ಸ್ ಇದು ಡಬಲ್ ಸ್ಟ್ಯಾಂಡರ್ಡ್ ಬೊಮ್ಮಾಯಿ ಸರ್ಕಾರ ಅಲ್ವಾ ಇದು ಡಬಲ್ ಸ್ಟ್ಯಾಂಡರ್ಡ್ ನೀತಿ ಅಲ್ವಾ ಇದು ಡಬಲ್ ಸ್ಟ್ಯಾಂಡರ್ಡ್ ನಿಯಮಗಳಲ್ವಾ ಇದು ಡಬಲ್ ಸ್ಟ್ಯಾಂಡರ್ಡ್ ರೂಲ್ಸ್ಗಳಲ್ವಾ ಜನಪ್ರತಿನಿಧಿಗಳಿಗೆ ಯಾಕೆ ಅವರೇನ್ ಮೇಲಿಂದ ಹೇಳದ್ ಬಂದಿರೋರ ಜನರಿಂದ ಆಯ್ಕೆ ಆಗಿರೋರವ್ರಷ್ಟೇ ನೀವು ಕೆಳಗಡೆಯಿಂದ ನಿಮ್ಮನ್ನ ಎಬ್ಬಿಸಿ ಮೇಲ್ಗಡೆ ಕೂರಿಸಿರೋದು ಅಂದರೆ ಇವ್ರಿಗೆ ಮಾತ್ರ ರೂಲ್ಸ್ ಅಪ್ಲೈ ಆಗಲ್ವಂತೆ ಯಾಕೆ ಹೇಗೆ ಅದನ್ನು ಹೇಳ್ತೀವಿ ಸೊ ಡಬಲ್ ಸ್ಟ್ಯಾಂಡರ್ಡ್ ಬೊಮ್ಮಾಯಿ ಸರ್ಕಾರದ ರೂಲ್ಸ್ಗಳು ಹೇಗಿರುತ್ತೆ ಯಾರಿಗೆ ಮಾತ್ರ ಅನ್ವಯವಾಗುತ್ತೆ ಯಾರಿಗೆ ಅನ್ವಯವಾಗೋಲ್ಲ ಇವರು ಮಾತ್ರ ಹೇಗೆ ಬೇಕಾಬಿಟ್ಟಿಯಾಗಿ ಓಡಾಡಬಹುದು ಅಂತ ಹೇಳಿ ಜನ ಓಡಾಡೋ ಕಡೆ ಅಷ್ಟೇ ಕೊರೋನಾ ಬರುತ್ತಾ ಇವರೆಲ್ಲ ಓಡಾಡಿದ್ರೆ ಬರಲ್ವಾ ಇವರೇನು ಮನುಷ್ಯರಲ್ವಾ ದೊಡ್ಡವರ ಜನ ಆಶೀರ್ವಾದ ರ್ಯಾಲಿಯಲ್ಲೂ ಕೂಡ ಏನೂ ಆಗಲ್ಲ ದೊಡ್ಡವರಿಗಿಲ್ಲದ ದಂಡಾಸ್ತ್ರ ಬರೀ ನಮಗೆ ಯಾಕೆ ಬಿಹಾರ ಉತ್ತರ ಪ್ರದೇಶದ ಮಾದರಿಯನ್ನ ರಾಜಕೀಯವನ್ನು ಅಲ್ಲಿದೆ ಅನುಸರಿಸ್ತಾ ಇದ್ದಾರೆ ಈಗ ಇದು ಮುಂದುವರೆದ ಭಾಗದಲ್ಲಿ ಜನ ಸೇರಿಸಿ ಗುಂಡು ಹಾರಿಸಿದ್ರು ಕೂಡ ಯಾರು ಕೇಳ್ತಾ ಇಲ್ಲ ಮಾಸ್ಕ್ ಇಲ್ಲದೇನೆ ಪ್ರಚಾರ ಮಾಡಿದ್ರು ಕೂಡ ನೋ ಪ್ರಾಬ್ಲಮ್ ಸೊ ನೈಟ್ ಕರ್ಫ್ಯೂ ಟೈಮ್ನಲ್ಲೂ ಕೂಡ ಯಾತ್ರೆ ಮಾಡಿದ್ರು ಕೂಡ ಪ್ರಶ್ನೆ ಮಾಡೋರೇ ಇಲ್ಲ ಯಾರಿಗಾದ್ರೂ ಬೇಕಲ್ಲ ಅಗಟ್ಟಿತನ ಕೇಳಕ್ಕೆ ಇದು ಯಾವ ರೂಲ್ಸ್ ಮುಖ್ಯಮಂತ್ರಿಗಳೇ ಜನ ಓಡಾಡೋ ಕಡೆ ಎಷ್ಟೇ ಕೊರೋನಾ ಬರುತ್ತಾ ಜನ ಅಷ್ಟೇ ಗುಂಪಾಗಿ ಸೇರಿದ್ರೆ ಕೊರೋನಾ ಬರುತ್ತಾ ಇದಲ್ವಾ ಕೇಂದ್ರ ಸಚಿವರು ಜನಾಶೀರ್ವಾದ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಬೇಕಿತ್ತ ಈ ಸಂದರ್ಭದಲ್ಲಿ ಏನು ಸಾಧನೆ ಮಾಡಿದೀರಾ ಅಂತ ನೀವು ಜನ ಆಶೀರ್ವಾದಕ್ಕೆ ಹೋಗ್ತಾ ಇದ್ದೀರಾ ಏನು ಕಡ್ದು ಕೊಟ್ಟೆ ಹಾಕಿದ್ದೀರಾ ಅಂತೇಳಿ ನೀವು ಜನ ಆಶೀರ್ವಾದಕ್ಕೆ ಹೋಗ್ತಾ ಇದ್ದೀರಾ ಏನಾದರೂ ಮಾಡಿ ಕೆಲಸ ಆಮೇಲೆ ಜನಾಶೀರ್ವಾದ ಯಾತ್ರೆಯನ್ನು ಮಾಡುವಂತ್ರಿ ರೀ ಶ್ರೀಸಾಮಾನ್ಯರಿಗೆ ದಂಡ ಹಾಕುವಂಥ ಕೆಲಸವನ್ನು ಈ ಕಡೆಗೆ ಮಾರ್ಷಲ್ಗಳನ್ನು ಬಿಡ್ತಾರೆ ಪೊಲೀಸರ ಕಡೆ ಬಿಡ್ತಾರೆ ಈ ಕಡೆಗೆ ಇವ್ರು ಮಾತ್ರ ಜನಾಶೀರ್ವಾದ ಅಂತೇಳಿ ಜನರನ್ನು ಗುಂಪು ಸೇರಿಸ್ಕೊಂಡು ಹೋಗ್ತಾರೆ ಇಲ್ಲ ಯಾಕೆ ಮಾರ್ಷಲ್ಗಳು ಹೋಗಲ್ಲ ಇಲ್ಲಾಕೆ ಪೊಲೀಸರು ಹೋಗಲ್ಲ ಯಾಕೆ ಸಭೆ ಸಮಾರಂಭಗಳಿಗೆ ಅವಕಾಶ ಮಾಡಿಕೊಡ್ತೀರಾ ಇದ್ಯಾವ ನ್ಯಾಯ ಅಂತ ಯಾವ ನ್ಯಾಯ ಆ ಕಡೆಗೆ ಗುಂಡು ಹಾರಿಸ್ತಾರೆ ಅವರನ್ನು ಪೊಲೀಸರು ಕೇಳೋರಿಲ್ಲ ಬೇರೆ ಕಡೆ ಎಲ್ಲಾದರೂ ಒಂದು ಗುಂಡು ಹಾರಿಸಿದರೆ ಸಾಕು ಹೆಂಗೆ ಓಡ್ ಹೋಗ್ತೀರಾ ಪೊಲೀಸರು ಮಿನಿಸ್ಟ್ರು ಇದರಲ್ಲಿ ಮಾತ್ರ ಗುಂಡು ಹಾರಿಸಿದರೆ ಅದು ಯಾವುದೂ ಕೂಡ ಇಲ್ಲ ಅಲ್ಲ ಅದಕ್ಕೆ ನಿಯಮಗಳು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಬೇರೆ ಬೇರೆ ಕೆಲಸಗಳಲ್ಲಿ ಒಳ್ಳೆಯ ಹೆಸರನ್ನು ತಗೊಳ್ತಾ ಇದ್ದೀರಾ ಇವಕ್ಕೆಲ್ಲ ಕಡಿವಾಣ ಹಾಕಬೇಕು ನೀವು ಜನರಿಗೂ ಅದೇ ನ್ಯಾಯ ಇರಬೇಕು ಜನಸಾಮಾನ್ಯರಿಗೂ ಅದೇ ನ್ಯಾಯ ಇರಬೇಕು ಜನಪ್ರತಿನಿಧಿಗಳಿಗೂ ಅದೇ ನ್ಯಾಯ ಇರಬೇಕು ನೀವು ಇವ್ರಿಗೊಂದು ನ್ಯಾಯ ಕೊಟ್ಟು ಅವ್ರಿಗೊಂದು ನ್ಯಾಯ ಕೊಟ್ಟರೆ ಅದು ಏನನ್ಸುತ್ತೆ ಇನ್ನು ಭಗವಂತ ಖೂಬಾ ನೋಡಿ ಇಲ್ಲಿ ಶೋಭಾ ಕರಂದ್ಲಾಜ್ ಅವ್ರದ್ದಾಯಿತು ಇನ್ನು ಭಗವಂತ ಖೂಬಾ ಇವರು ಕೇಂದ್ರ ಸಚಿವರು ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಸೊ ಅಲ್ಲಿ ನೈಟ್ ಕರ್ಫ್ಯೂ ಅನ್ನು ಕೂಡ ಉಲ್ಲಂಘನೆ ಮಾಡಿದ್ದಾರೆ ಟೈಮಿಂಗು ಒಂಬತ್ತು ಗಂಟೆವರೆಗೂ ಇದೆ ಅದಾದ ನಂತರ ನೈಟ್ ಕರ್ಫ್ಯೂ ಇದೆ ಸೊ ಇವ್ರಿಗೆ ಯಾರು ಕೇಳೋರಿಲ್ವಾ ಯಾರು ಹೇಳೋರಿಲ್ವಾ ನೋಡಿ ಮಾಸ್ಕು ಇಲ್ಲ ಮಿನಿಸ್ಟ್ರೇ ಮಾಸ್ಕನ್ನು ಹಾಕೊಳ್ಳಿಲ್ಲ ಇವ್ರಿಗೆ ದಂಡ ಹಾಕಲ್ವ ನೀವು ದಂಡ ಹಾಕುವಂಥ ಗಟ್ಟಿತನ ಇಲ್ಲವಾ ನಿಮಗೆ ಇನ್ನು ದೊಡ್ಡ ಮಿನಿಸ್ಟ್ರ್ ಆದ ತಕ್ಷಣ ಏನಾಗಿ ಬಂದರು ಇವರು ಏನು ಕಡ್ದು ಕೊಟ್ಟೆ ಹಾಕಿದಾರಂತೆ ಆ ಏರಿಯಾದಲ್ಲಿ ಆ ಜಾಗಕ್ಕೆ ಆ ಭಾಗಕ್ಕೆ ಇವ್ರದ್ದು ಏನು ಕೊಡುಗೆ ಇದೆ ಅಂತೆ ಆ ಕ್ಷೇತ್ರಕ್ಕೆ ಭಗವಂತ ಕೂಬಾ ಅವ್ರದ್ದು ಕೇಂದ್ರ ಸಚಿವರು ಮಾಸ್ಕ್ ಹಾಕೊಳ್ಳೋಂಗಿಲ್ಲ ಮೊದಲು ಜನರಿಗೆ ನೀವೇನು ಅನ್ನೋದನ್ನು ತೋರಿಸಿ ನೋಡಿ ನಿಮ್ಮ ಜೊತೆಗಿರುವಂಥವ್ರು ಯಾರ್ಯಾರು ಮಾಸ್ಕ್ ಹಾಕಿಲ್ಲ ಇಲ್ಲಿ ಯಾಕೆ ದಂಡ ಹಾಕಲ್ಲ ನೀವು ಎಲ್ಲಿದ್ದೀರ ಪೊಲೀಸರು ಎಲ್ಲಿದ್ದೀರ ಮಾರ್ಷಲ್ಸ್ಗಳು ಮೊನ್ನೆ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಬೇಕು ಅವರೇನೇ ಮಾಡಿದರೂ ಕೂಡ ಕೆಟ್ಟ ಹೆಸರು ಹೋಗೋದು ನಿಮಗೆ ನಿಮ್ಮ ಆಡಳಿತದಲ್ಲಿ ಹೀಗೆಲ್ಲ ನಡೀತು ಅಂತ ಹೇಳಿ ನೋಡಿ ಇವ್ರಿಗೆ ಯಾರು ಹೇಳೋರಿದ್ದಾರೆ ಯಾರು ಕೇಳೋರಿದ್ದಾರೆ ಅವ್ರನ್ನ ನೀವು ಮಾಸ್ಕ್ ಹಾಕೊಂಡ್ರೆ ಉಳಿದವರು ಮಾಸ್ಕ್ ಹಾಕ್ಕೊಳ್ತಾರೆ ಮಿಸ್ಟರ್ ಭಗವಂತ್ ಖೂಬ ನೀವು ಅರ್ಥ ಮಾಡ್ಕೊಳ್ಳಿ ಇದನ್ನು ಸಚಿವರಾದ ಮಾತ್ರಕ್ಕೆ ನೀವು ಕೊರೋನಾ ಬರಲ್ಲ ಅಂತಲ್ಲ ಏನು ಏನಂತ ಅಂದ್ಕೊಂಡು ಬಿಟ್ಟಿದ್ರೆ ಎಲ್ಲರೂ ಕೂಡ ಇದನ್ನು ಅಂತ ಇಷ್ಟ ಬಂದ ರೀತಿಯಲ್ಲಿ ನಿಯಮಗಳನ್ನು ಮಾಡ್ಕೊಳ್ಳೋದು ಇಷ್ಟ ಬಂದ ರೀತಿಯಲ್ಲಿ ನಿಯಮಗಳನ್ನು ಗಾಳಿಗೆ ತೂರೋ ಕೆಲಸ ನೋಡಿ ಹೇಗೆ ಇವ್ರಿಗೆ ಯಾರಾದರೂ ಹೇಳೋರು ಇದ್ದಾರಾ ಯಾರು ಕೇಳೋರು ಇದಾರ ಜನ ಆಶೀರ್ವಾದ ಯಾತ್ರೆ ಅಂತ ಏನು ದೊಡ್ಡ ಸಾಧನೆ ಮಾಡಿದಿರ ಅಂತ ಜನ ಜನಾಶೀರ್ವಾದ ಮಾಡಬೇಕ್ರಿ ನಿಮಗೆ ಏನು ದೊಡ್ಡ ಸಾಧನೆ ಮಾಡಿದ್ದೀರಾ ಅಂತ ಹೇಳಿ ಏನು ಮಾಡಿದಿರ ಹೇಳಿ ಕೆಲಸ ಮಾಡಿದ್ದನ್ನಾದರೂ ಹೇಳಿ ಅದನ್ನಾದರೂ ಹೇಳೋಣ ಜನರಿಗೆ ಇವ್ರು ನೋಡಿ ಇಲ್ಲಿ ಬ್ಯಾರಿಕೇಡ್ ಹಾಕ್ಕೊಂಡು ಅಲ್ಲಿ ಕೈ ಕೈ ಕುಲಕ್ಕೊಂಡು ಕೆಲವರಿಗೆ ಕೆಲವು ನಿಯಮಗಳು ಮಾತ್ರ ಅನ್ವಯಿಸುತ್ತೆ ಅಂತ ಕಾಣಿಸುತ್ತೆ ಏನು ಎ ಸ್ವಾಮಿ ನಿಮಗೆ ಲಾಟ್ರಿ ಹೊಡೆದಿದ್ದು ಎ ಸ್ವಾಮಿ ಅವರೇ ಸಚಿವರಾಗಿದ್ದು ಬೇರೆ ಯಾರಿಗೂ ಹೋಗಬೇಕಾಗಿದ್ದು ಬಂಪರ್ ಆಗಿ ನಿಮಗೆ ಲಾಟ್ರಿ ಹೊಡೀತು ಬೇರೆ ಕಾರಣಗಳಿಂದ ನೋಡಿ ಅಲ್ಲಿ ಎತ್ಕೊಂಡು ಓಡಾಡ್ತಾರೆ ಜನ ಇಷ್ಟೊಂದು ಸೇರಿಕೊಂಡು ಇವ್ರಿಗೆ ಯಾವ ಅನ್ವಯ ಆಗಲ್ವಾ ಇನ್ಯಾಕೆ ಜನಕ್ಕೆ ದಂಡ ಹಾಕ್ತೀರಾ ಯಾರಾದರೂ ಮಾರ್ಷಲ್ಗಳು ಪೊಲೀಸರು ದಂಡ ಹಾಕೋಕೆ ಮುಂದಾಗಿ ಹೇಳ್ತೀವಿ ಅವಾಗ ಮೊದಲು ಅವ್ರಿಗೆ ಹೋಗಿ ಹಾಕಿ ಬನ್ನಿ ತೋರಿಸಿ ಅಂತ ಕೇಳ್ತೀವಿ ಅವ್ರಿಗೆ ದಂಡ ಹಾಕಿದ್ದು ಒಂದಾದರೂ ತೋರಿಸಿ ಎಷ್ಟು ದಂಡ ಹಾಕಿದ್ದೀರಾ ಏನು ಅಂತ ಹೇಳಿ ಮಿನಿಸ್ಟ್ರಿಗೆ ದಂಡ ಹಾಕಿದ್ದು ತೋರಿಸಿ ಮೊದಲು ಮಿನಿಸ್ಟ್ರಿಗೆ ದಂಡ ಹಾಕಿದರೆ ಮಾತ್ರ ಉಳಿದೋರ್ಗೆ ಗೊತ್ತಾಗುತ್ತೆ ಓ ಮಿನಿಸ್ಟ್ರಿಗೆ ದಂಡ ಹಾಕಿದ್ದಾರೆ ಅಂತ ಹೇಳಿ ಈ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದರೆ ಜನ ಚೀತು ಅಂತ ಹೋಗೀತಾರೆ ಕ್ಯಾಕರ್ಸ್ ಉಗೀತಾರೆ ಮೊಕಮೊಖಕ್ಕೆ ನಿಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ದಂಗೆ ಆಗ್ಬಿಟ್ಟಿದೆ ಏನಾಗ್ಬಿಟ್ಟಿದೆ ನಿಮಗೆಲ್ಲ ಈ ನ್ಯಾಷ್ನಲ್ ಇಂಟ್ರೆಸ್ಟಲ್ಲಿ ಜನ ಓಟ್ ಹಾಕ್ಬಿಟ್ಟು ಗೆಲ್ಲಿಸ್ಬಿಟ್ಟಿದ್ರಲ್ಲ ನಿಮಗೆ ಅದಕ್ಕೆ ಎಲ್ಲ ಮದ ಕೊಬ್ಬು ದುರಹಂಕಾರಗಳು ಬಂದು ಕೂತಿರೋದು ಏನು ಮಾಡಿದರೂ ಕೂಡ ಗೆಲ್ತೇವೆ ಬಿಡು ಅನ್ನೋ ರೀತಿಯಲ್ಲಿ ಒಂದು ಸಲ ನ್ಯಾಷನಲ್ ಇಂಟ್ರೆಸ್ಟ್ ಹೊರಟೋತಂದರೆ ಗೊತ್ತಾಗತ್ತೆ ನಿಮಗೆ ಮಕಾಮುತ್ತಿ ನೋಡದೆ ಕೆಳಗಳಿಸ್ತಾರೆ ಅದನ್ನು ಪಾಲನೆ ಮಾಡೋದನ್ನು ನ್ಯಾಷನಲ್ ಇಂಟ್ರೆಸ್ಟ್ ನಿಮಗೆ ಕೇವಲ ಪಾಕಿಸ್ತಾನು ಭಾರತದ ನಡುವೆ ಇರೋದಲ್ಲ ನ್ಯಾಷನಲ್ ಇಂಟ್ರೆಸ್ಟು ನ್ಯಾಷ್ನಲ್ ಇಂಟ್ರೆಸ್ಟ್ ಇರೋದು ಜನರಿಗೆ ಕೊರೋನಾ ಮುಕ್ತವಾಗಿ ಮಾಡಬೇಕು ಅನ್ನೋದನ್ನು ಮಾಸ್ಕ್ ಹಾಕೊಳ್ಳೋದನ್ನು ಕಲಿಸ್ಬೇಕು ನಿಯಮಗಳನ್ನ ಪಾಲನೆ ಮಾಡೋದನ್ನು ಕಲಿಸ್ಬೇಕು ಕಾನೂನು ಪಾಲನೆ ಮಾಡೋದನ್ನು ಕಲಿಸ್ಕೊಡ್ಬೇಕು ನೀವೇ ಈ ರೀತಿಯಾಗಿ ಬ್ರೇಕ್ ಮಾಡ್ತಾ ಇದ್ದರೆ ಜನ ಏನ್ರಿ ಮಾಡ್ತಾರೆ ಇನ್ಯಾವ ನ್ಯಾಷನಲ್ ಇಂಟ್ರೆಸ್ಟ್ ನಿಮಗೆ ನಿಮ್ಗೆ ಅಸಹ್ಯನು ಅನಿಸಲ್ಲ ಅನ್ಸುತ್ತೆ ಜನ ಚೀತು ಅಂತ ಉಗಿಯೋರು ಇಲ್ಲ ಆ ಭಾಗದಲ್ಲಿ ಅವ್ರು ಬಂದ ತಕ್ಷಣ ಓ ಏನು ದೊಡ್ಡ ಲೀಡ್ರನ್ನ ನೋಡಿದವ್ರಿಗೆ ಅವ್ರ ಮುಂದೆ ಹೋಗಿ ಆರ್ತಿ ಮಾಡಿದ್ದೇನು ಕಾಲು ಮುಗಿದಿದ್ದೇನು ಅಯ್ಯೋ ಏನು ನಿಮ್ಮ ಮನೆ ಉದ್ಧಾರ ಮಾಡಿಬಿಡ್ತಾರೆ ಅವರು ನಿಮ್ಮ ನಿಮ್ಮ ಮನೆ ಕುಟುಂಬಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಕುಟುಂಬದವ್ರು ಅಳ್ತಾರೆ ರೀ ಅವ್ರು ಯಾರು ಅಳಲ್ಲ ಬಂದುಬಿಟ್ಟು ಒಂದು ಹೂ ಇಟ್ಟು ಹೋಗ್ತಾರೆ ಅದು ಕೆಲವ್ರಿಗೆ ಬರ್ತಾರೆ ಕೆಲವ್ರಿಗೆ ಬರಲ್ಲ ಈ ಕಡೆಗೆ ದಂಡ ಮಾತ್ರ ಜನ ಕಟ್ತಾ ಇರಬೇಕು ಆ ದಂಡದ ದುಡ್ಡಲ್ಲಿ ಮಾತ್ರ ಇವರು ಜನ ಆಶೀರ್ವಾದ ಯಾತ್ರೆಯನ್ನು ಮಾಡ್ತಾಯಿರ್ತಾರೆ ಅದೇ ಅಲ್ವಾ ಈ ಕಡೆಗೆ ದಂಡ ಕಟ್ಸ್ಕೊಳ್ಳೋದು ಆ ದುಡ್ಡಲ್ಲಿ ಈ ಕಡೆಗೆ ಜನ ಆಶೀರ್ವಾದ ಯಾತ್ರೆಯನ್ನು ಮಾಡಿಸೋದು ನೋಡಿ ಹೆಂಗೆ ಹರಿದು ಮುಕ್ಕೊಂಡು ತಿನ್ನು ಅಂತ ಮಾಡ್ತಾ ಇದ್ದಾರೆ ಇವೆಲ್ಲ ಬೇಕೇನ್ರಿ ನಿಮಗೆ ಈ ಸಂದರ್ಭದಲ್ಲಿ ಯಾರು ಹೇಳೋರಿಲ್ವಾ ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ದಯವಿಟ್ಟು ಕೇಳಿಸ್ಕೊಳ್ಳೋದಾದರೆ ಮೇಲೆ ನಂಬಿಕೆ ವಿಶ್ವಾಸ ಜನರಿಗೆ ಬರ್ತಾ ಇದೆ ಆದರೆ ಈ ರೀತಿ ಇವರೆಲ್ಲ ಮಾಡ್ತಾ ಇರೋದನ್ನು ನೋಡಿದ್ರೆ ಆ ನಂಬಿಕೆ ಹೊರಟೋಗ್ಬಿಡುತ್ತೆ ನೀವು ಬರೀ ಪೋಸ್ ಕೊಡ್ತೀರಾ ಅಂತ ಆಗ್ಬಿಡುತ್ತೆ ಇಲ್ಲ ಅಂದರೆ ಎಲ್ಲದಕ್ಕೂ ಕೂಡ ಕಡಿವಾಣ ಹಾಕಿ ಅವರಿಗೆ ಯಾವ ಸಭೆ ಸಮಾರಂಭಗಳನ್ನು ರಾಜಕಾರಣಿಗಳು ಮಾಡೋಂಗಿಲ್ಲ ಯಾವ ಮೆರವಣಿಗೆಗಳನ್ನು ಮಾಡೋಂಗಿಲ್ಲ ಯಾವ ಯಾತ್ರೆಗಳನ್ನು ಕೂಡ ಮಾಡೋಂಗಿಲ್ಲ ನೀವು ಜನಾಶೀರ್ವಾದ ಯಾತ್ರೆಯನ್ನು ಮಾಡ್ತಾ ಇದ್ರ ಇಲ್ಲ ಜನರ ಶವ ಆಶೀರ್ವಾದವನ್ನು ಮಾಡ್ತಾ ಇದ್ದೀರಾ ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಕೊರೋನಾ ಶುರುವಾದರೆ ಶವಯಾತ್ರೆಗಳು ಶುರುವಾಗುತ್ತೆ ನೋಡಿದ್ರಲ್ಲ ಎರಡನೇ ಅಲೆಯಲ್ಲಿ ಏನಾಗಿದೆ ಶವಯಾತ್ರೆಗಳು ಹೇಗಿತ್ತು ಅಂತ ನಿಮ್ಮ ಜನಾಶೀರ್ವಾದ ಯಾತ್ರೆ ಆ ರೀತಿ ಪರಿಗಣಿಸಬಾರ್ದು ನನ್ನ ಸಹೋದ್ಯೋಗಿ ಪವಿತ್ರ ಅನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪವಿತ್ರ ವೆರಿ ಸ್ಯಾಡ್ ಟು ಸಿ ಆಲ್ ದಿಸ್ ಅಂತ ಅನಿಸ್ತಾ ಇದೆ ಎಲ್ಲವನ್ನ ನೋಡಿದಾಗ ತುಂಬ ಬೇಸರ ಆಗುತ್ತೆ ಅಸಹ್ಯ ಕೂಡ ಅನಿಸುತ್ತೆ ಇವರು ಜನರಿಂದ ಆಯ್ಕೆಯಾಗಿದ್ದೀವಿ ಅನ್ನೋದಿಲ್ಲ ಇವರಿಗೆ ನಾನೇನೋ ಮೇಲಿಂದ ಬಂದು ಇಳ್ದು ಬಿಟ್ಟಿದ್ದೀನಿ ನಾನೇ ಬೇರೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ಮೇಲೇನೆ ಹೋಗಬೇಕು ಮುಖ್ಯಮಂತ್ರಿಗಳೇ ಬದಲಾವಣೆ ಮಾಡಬೇಕು ಅಲ್ವಾ ಪವಿತ್ರ ಹೌದು ಅರುಣ್ ಯಾಕಂದ್ರೆ ಈ ಜನಾಶೀರ್ವಾದ ಅವರವರ ಇಮೇಜ್ ಬಿಲ್ಡಪ್ ಗೆ ಮಾಡುವಂತಹ ಈ ಜನಾಶೀರ್ವಾದ ಕೊರೋನಾ ಮೂರನೇ ಅಲೆಯನ್ನ ತರುವ ಶಾಪವಾಗಿಯೇ ಪರಿಣಮಿಸುತ್ತೆ ಯಾಕಂದ್ರೆ ಅಲ್ಲಿ ಪ್ರತಿ ಕೇಂದ್ರ ಸಚಿವರ ಒಂದು ರ್ಯಾಲಿಯಲ್ಲಿ ಜನಜಾತ್ರೆಯನ್ನ ನೋಡ್ತಾರೆ ಅಚ್ಚರಿಯಾಗುತ್ತೆ ಯಾವ ಪರಿಯಾಗಿ ರೂಲ್ಸ್ ಉಲ್ಲಂಘನೆ ಮಾಡ್ತಾರೆ ಅಂದ್ರೆ ಆಗಸ್ಟ್ ಮೂವತ್ತರ ತನಕ ಕರ್ನಾಟಕದಲ್ಲಿ ಯಾವುದೇ ಸಭೆ ಇಲ್ಲ ಸಮಾರಂಭ ಇಲ್ಲ ಹಬ್ಬಕ್ಕೆ ನೂರೆಂಟು ರೂಲ್ಸ್ ಗಳನ್ನ ಹಾಕ್ತಾರೆ ಮಾರ್ಕೆಟ್ ಗಳಿಗೆ ಒಂದು ರೂಲ್ಸ್ ಅನ್ನ ಹಾಕ್ತಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ಅರುಣ್ ಬೆಂಗಳೂರಿನ ಒಂದು ಮದುವೆ ಮನೆಗೆ ಜನ ಜಾಸ್ತಿ ಆದ್ರೂ ನೂರಕ್ಕಿಂತ ಹೆಚ್ಚು ಜನ ಜಾಸ್ತಿ ಆದ್ರು ಅಂತ ಇಪ್ಪತ್ತೈದು ಸಾವಿರ ದಂಡವನ್ನ ಹಾಕ್ತಾರೆ ಆದ್ರೆ ಈ ಸಚಿವರುಗಳ ಜನಜಾತ್ರೆಗೆ ಜನರೇ ಹರಿದು ಬರ್ತಾ ಇದ್ದಾರೆ ಸಚಿವರುಗಳು ಮಾಸ್ಕ್ ಅನ್ನ ಕೂಡ ಹಾಕಲ್ಲ ಒಬ್ರೇ ಒಬ್ರು ಪೊಲೀಸರು ಅವರಿಗೆ ದಂಡವನ್ನ ವಿಧಿಸುವಂತಹ ತಾಕತ್ತನ್ನ ತೋರಿಸೋದಿಲ್ಲ ಜನ ಯಾತ್ರೆ ಜನಜಾ ಜನಾಶೀರ್ವಾದ ಯಾತ್ರೆಯ ಆರಂಭಿಕ ಹಂತದಲ್ಲಿ ಅವರು ಏನ್ ಹೇಳಿದ್ರು ಅಂದ್ರೆ ಇದು ಕೋವಿಡ್ ರೂಲ್ಸ್ ಅನ್ನ ಪಾಲನೆ ಮಾಡಿಯೇ ನಾವು ನಾಲ್ಕು ದಿನಗಳ ಯಾತ್ರೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಕನಿಷ್ಠ ಪಕ್ಷ ಇಲ್ಲಿ ಯಾವ ರೀತಿ ರೂಲ್ಸ್ ಇದೆ ಕೊರೋನಾ ನಿಯಮವನ್ನ ಪಾಲಿಸೋಣ ಅನ್ನುವಂತಹ ಪರಿಜ್ಞಾನ ಇಲ್ಲದೆ ಬೇಕಾಬಿಟ್ಟಿಯಾಗಿ ಮೆರವಣಿಗೆ ಮಾಡ್ತಾ ಇದಾರೆ ಅದರಲ್ಲೂ ಕೂಡ ಭಗವಂತ ಕೂಬಾ ಅವರ ಅವತಾರಗಳನ್ನ ನೋಡ್ತಾ ಇದ್ರೆ ಅರುಣ್ ಅಲ್ಲಿ ಉತ್ತರ ಪ್ರದೇಶ ಬಿಹಾರದಲ್ಲಿ ಮದುವೆ ಮೆರವಣಿಗೆಗಳಿಗೆ ಆ ರೀತಿ ಸಿಡಿಮದ್ದುಗಳನ್ನ ಅಂದ್ರೆ ಬಂದೂಕಿನಿಂದ ಸಿಡಿಮದ್ದುಗಳನ್ನ ಸಿಡಿಸುವಂತಹ ಪದ್ಧತಿ ಇದೆ ಅದನ್ನ ಎಗೇನ್ ಕರ್ನಾಟಕದಲ್ಲಿ ಪರಿಚಯಿಸಿದಂತಹ ಕೀರ್ತಿ ಅವ್ರಿಗೆ ಸಲ್ಲುತ್ತೆ ಸೊ ಈ ರೀತಿಯಾಗಿ ರೂಲ್ಸ್ ಅನ್ನ ಪಾಲನೆ ಮಾಡಬೇಕಾದಂತಹ ಜನಪ್ರತಿನಿಧಿಗಳೇ ಈ ರೀತಿ ಬಹಿರಂಗವಾಗಿ ನೈಟ್ ಕರ್ಫ್ಯೂ ಇದ್ರೂನು ಕೂಡ ಏಕಾಏಕಿ ಭಾಷಣಗಳು ಜನರನ್ನ ಸೇರಿಸಿ ಯಾವುದೇ ರೀತಿ ಸಾಮಾಜಿಕ ಅಂತರ ಹೋಗ್ಲಿ ಕನಿಷ್ಠ ಪಕ್ಷ ಅಲ್ಲಿರೋರು ಯಾರು ಕೂಡ ಮಾಸ್ಕ್ ಅನ್ನ ಹಾಕಿಲ್ಲ ಸೊ ಇಂತಹ ಜನಾಶೀರ್ವಾದ ಯಾತ್ರೆಯನ್ನ ಮಾಡಿ ಜನರಿಗೆ ಏನ್ ಸಂದೇಶವನ್ನ ಕೊಡ್ತಾ ಇದಾರೆ ಹಾಗಿದ್ರೆ ಜನ ಯಾಕೆ ನಾವು ರೂಲ್ಸ್ ಅನ್ನ ಪಾಲನೆ ಮಾಡಬೇಕು ಇಲ್ಲಿ ರಸ್ತೆಯಲ್ಲಿ ನಡೆದುಕೊಂಡು ಹೋದ್ರೆ ಮೂಗಿನಿಂದ ಕೆಳಗಡೆ ಜಸ್ಟ್ ಮಾಸ್ಕ್ ಕೆಳಗಡೆ ಬಂದ್ರು ಸಾಕು ಅಂತವ್ರಿಗೆ ದಂಡವನ್ನ ಹಾಕ್ತಾರೆ ಬಸ್ ಸ್ಟ್ಯಾಂಡ್ ಗಳಲ್ಲಿ ದಂಡವನ್ನ ಹಾಕ್ತಾರೆ ವಾಕಿಂಗ್ ಮಾಡುವಾಗಲೂ ನೀವು ಮಾಸ್ಕ್ ಅನ್ನ ಅಂತ ರೂಲ್ಸ್ ತಂದಿರುವಂತಹ ಸರ್ಕಾರ ಇದು ಹಾಗಿದ್ರೆ ಜನ ಜನ್ ಜನರಿಗೆ ಇರುವಂತಹ ರೂಲ್ಸ್ ಜನಪ್ರತಿನಿಧಿಗಳಿಗೆ ಯಾಕಿಲ್ಲ ಜನ ಯಾಕೆ ಈ ರೂಲ್ಸ್ ಗಳನ್ನ ಪಾಲನೆ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ನಮ್ಮದು ಅಲರ್ಟ್ ಸರ್ಕಾರ ಕೊರೋನಾ ಯಾತ್ರೆಗೆ ಉತ್ತರವನ್ನ ಕೊಡಬೇಕಾಗಿದೆ ಅರುಣ್ ಅಶಕ್ತರ ಮೇಲೆ ಮಾತ್ರ ಇವರ ಪ್ರಯೋಗ ಅಂತ ಕಾಣಿಸುತ್ತೆ ಯಾರು ಇದಕ್ಕೆ ಉತ್ತರವನ್ನ ಕೊಡಲ್ವಾ ಅವ್ರ ಮೇಲೆ ಮಾತ್ರ ಈ ದಬ್ಬಾಳಿಕೆ ಅಂತ ಕಾಣಿಸುತ್ತೆ ಇವ್ರ ಮೇಲೆಲ್ಲ ಕ್ರಮ ಕೈಗೊಳ್ಳಕ್ಕೆ ಸಾಧ್ಯನೇ ಇಲ್ವಾ ಪವಿತ್ರ ಕ್ರಮ ಕೈಗೊಂಡು ಮಾದರಿ ಆದ್ರೆ ಖಂಡಿತವಾಗ್ಲೂ ಬೊಮ್ಮಾಯಿ ಸರ್ಕಾರದ ಮೇಲೆ ಜನರಿಗೂ ಕೂಡ ನಂಬಿಕೆ ಬರುತ್ತೆ ಅರುಣ್ ಆದ್ರೆ ಕೇಂದ್ರ ಸಚಿವರಿಗಳಿಗೆ ಒಂದು ನ್ಯಾಯ ಜನರಿಗೆ ಒಂದು ನ್ಯಾಯ ಅಂದ್ರೆ ಯಾರಾದ್ರೂ ಹೇಗೆ ಸಹಿಸ್ಕೊಳ್ತಾರೆ ನಾವು ಅನೇಕ ಬಾರಿ ಮಾರ್ಷಲ್ಸ್ಗಳು ದಂಡ ವಿಧಿಸುವಾಗ ಈ ರೀತಿಯ ಪ್ರಕ್ರಿಯೆಗಳು ನಡಿಬೇಕು ಜನ ಅಟ್ಲೀಸ್ಟ್ ಅಲರ್ಟ್ ಆಗ್ಬೇಕು ಅಂತ ಹೇಳ್ತೀವಿ ಆದ್ರೆ ಈ ರೀತಿ ಯಾತ್ರೆಗಳು ನಡೆದಾಗ ರಾಜಕೀಯ ನಾಯಕರೇ ಇದನ್ನ ಉಲ್ಲಂಘನೆ ಮಾಡಿದಾಗ ಜನ ಯಾಕೆ ದಂಡವನ್ನ ಕಟ್ಟಬೇಕು ಈಗ ಬೆಂಗಳೂರಿನಲ್ಲಿ ತೆಗೆದುಕೊಂಡ್ರೆ ಅರುಣ್ ನಿಯರ್ಲಿ ಅರ್ಧ ಲಕ್ಷದಷ್ಟು ದಂಡವನ್ನ ಕಲೆಕ್ಟ್ ಮಾಡ್ತಾರೆ ದಿನ ದಿನ ಲಕ್ಷ ಲಕ್ಷ ದಂಡವನ್ನ ಕಲೆಕ್ಟ್ ಮಾಡ್ತಾರೆ ಎಲ್ಲಾ ಕಡೆ ಮಾಸ್ಕ್ ದಂಡ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳದೆ ಇದ್ದರೆ ದಂಡವನ್ನ ಹಾಕ್ತಾರೆ ಅಟ್ಲೀಸ್ಟ್ ಇವರ ಮೇಲೆ ದಂಡವನ್ನ ಪ್ರಯೋಗ ಮಾಡ್ಲಿ ಎಷ್ಟು ರೂಲ್ಸ್ ಎಷ್ಟು ಬ್ರೇಕ್ ಮಾಡಿದಾರೆ ಅನ್ನುವಂತಹ ಲಿಸ್ಟ್ ಅನ್ನ ನಾವು ಕೊಡ್ತೀವಿ ದೃಶ್ಯವನ್ನ ಕೂಡ ನಾವು ಅವರಿಗೆ ಪ್ರಸಾರ ಮಾಡ್ತೀವಿ ಮಾಸ್ಕ್ ಹಾಕೊಂಡಿಲ್ಲ ಕೇಂದ್ರ ಸಚಿವರುಗಳು ನೈಟ್ ಕರ್ಫ್ಯೂ ಅವಧಿಯನ್ನ ಮುಗಿದ ಬಳಿಕವೂ ಕೂಡ ಸಭೆಯನ್ನು ಮಾಡ್ತಾರೆ ರ್ಯಾಲಿಯನ್ನ ಮಾಡ್ತಾರೆ ಇಡೀ ರಾಜ್ಯಾದ್ಯಂತ ಸಭೆ ಮೆರವಣಿಗೆ ರ್ಯಾಲಿ ಎಲ್ಲದಕ್ಕೂ ಕೂಡ ನಿಷೇಧ ಇದೆ ಅವರ ಮೇಲೆ ವಿಪತ್ತು ನಿರ್ವಹಣೆಯಡಿ ಆಕ್ಷನ್ ಕೂಡ ತೆಗೆದುಕೊಳ್ಬೇಕಾಗಿದೆ ಅಷ್ಟು ದೃಶ್ಯವನ್ನ ನಾವು ಪ್ರಸಾರ ಮಾಡಿದೀವಿ ಬೊಮ್ಮಾಯಿ ಸರ್ಕಾರಕ್ಕೆ ನಿಜವಾಗ್ಲೂ ಕಾನೂನನ್ನ ಪರಿಪಾಲಿಸಬೇಕು ಅನ್ನುವಂತಹ ಇಚ್ಛೆ ಇದ್ರೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿದೆ ಇವರಿಗೆ ದಂಡ ವಿಧಿಸಿ ತಮ್ಮ ಕಾನೂನನ್ನ ನಾವು ಪರಿಪಾಲನೆ ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಬೇಕಾಗಿದೆ ಅವರು ಕೇವಲ ಮುಖ್ಯಮಂತ್ರಿಗಳು ತಾವು ಮಾತ್ರ ಪಾಲನೆ ಮಾಡಿದರೆ ಸಾಕಾಗಲ್ಲ ಮುಖ್ಯಮಂತ್ರಿಗಳು ತಮ್ಮ ಜೊತೆಗಿರುವಂಥ ಈ ಸಹೋದ್ಯೋಗಿಗಳನ್ನು ಪಾಲನೆ ಮಾಡಬೇಕಾಗಿರುವಂಥ ಅಗತ್ಯತೆ ಮುಖ್ಯವಾಗಿದೆ ಜೊತೆಗೆ ಪವಿತ್ರ ಇವರೆಲ್ಲ ಈ ರೀತಿಯಾಗಿ ವರ್ತನೆಯನ್ನ ಮಾಡ್ತಾ ಇರೋದನ್ನು ನೋಡ್ತಾ ಇದ್ರೆ ಜನನೂ ಕೂಡ ಇನ್ಮೇಲೆ ಯಾಕೆ ಪಾಲನೆ ಮಾಡಬೇಕು ಬೇಡ ಇನ್ಮೇಲೆ ಏನಾದರೂ ಮಾರ್ಷಲ್ಗಳು ಪೊಲೀಸರು ಎಲ್ಲಾದರೂ ದಂಡ ಹಾಕೋಕ್ಕೆ ಶುರು ಮಾಡಿದರೆ ಮೊದಲು ಅವ್ರಿಗೆ ಹಾಕಿದ್ರ ಅಂತ ಕೇಳಬೇಕು ಯಾವಾಗ ಶುರುವಾಯಿತು ಅಂತಂದರೆ ಇದು ಜೊಲ್ಲೆ ಅವರಿಗೆ ಜೀರೋ ಟ್ರಾಫಿಕ್ ಕೊಟ್ಟಾಗಿನಿಂದನೇ ಆರಂಭವಾಯಿತು ಇವರು ಕಾನೂನನ್ನು ಪಾಲನೆ ಮಾಡಲ್ಲ ಅಂತ ಹೇಳಿ ಅಲ್ವಾ ಖಂಡಿತ ಇವರೇ ಕಾನೂನನ್ನ ಪಾಲನೆ ಮಾಡಿ ಮಾದರಿ ಆಗಬೇಕು ಆದ್ರೆ ಕರ್ನಾಟಕದಲ್ಲಿ ನಡೀತಾ ಇರುವಂತದ್ದು ವಿಪರ್ಯಾಸ ಇಲ್ಲಿ ಹೆಂಗೆ ಅಂದ್ರೆ ಜನರಿಗೆ ನಮ್ಗ ಹತ್ರ ದುಡ್ಡು ಇಲ್ಲ ನಮ್ ತಪ್ಪಾಯ್ತು ಅಂತ ಕೈ ಕಾಲು ಹಿಡಿದು ಬೇಡ್ಕೊಂಡ್ರು ಕೂಡ ಮಾರ್ಷಲ್ಸ್ ಗಳು ಬಿಡಲ್ಲ ಗೂಗಲ್ ಪೇ ಮಾಡಿ ಫೋನ್ ಪೇ ಮಾಡಿ ಅಂತ ರಿಸಿಪ್ಟ್ ಅನ್ನ ತೆಗೆದುಕೊಡ್ತಾರೆ ಆದ್ರೆ ಜನಪ್ರತಿನಿಧಿಗಳಿಗೆ ಮಾತ್ರ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತದ್ದಾಗಿದೆ ಇಡೀ ಅಂದ್ರೆ ಈ ಮುಂಚೆಯೂ ಕೂಡ ಅಷ್ಟೇನೆ ಯಾವಾಗ ಎಲೆಕ್ಷನ್ ರ್ಯಾಲಿಗಳು ನಡೆಯುತ್ತೋ ಅದಾದ ಬಳಿಕ ಎಲ್ಲವೂ ಮುಗಿದ ಮೇಲೆ ಕೊರೋನಾ ರೂಲ್ಸ್ ಅನ್ನ ಜನರ ಮೇಲೆ ಹೇರೋದಕ್ಕೆ ಬಂದ್ರು ಈಗಲೂ ಕೂಡ ಅದೇ ಆಗ್ತಾ ಇದೆ ಕರ್ನಾಟಕದಲ್ಲಿ ಹೈರಿಸ್ಕ್ ಜಿಲ್ಲೆಗಳಲ್ಲಿ ಸೇರಿದಂತೆ ಇಡೀ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಅನ್ನ ನೆಪ ಮಾತ್ರಕ್ಕೆ ಮಾಡ್ತಾ ಇದ್ದಾರೆ ಇವ್ರಿಗೆ ಮಾತ್ರ ಕೊರೋನಾ ರೂಲ್ಸ್ ಅನ್ನ ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದಾರೆ ಅಟ್ ಲೀಸ್ಟ್ ಒಬ್ಬರಿಗೆ ದಂಡವನ್ನ ಹಾಕಿ ಅಥವಾ ಬಿಜೆಪಿಯವರು ಆರಂಭಿಕ ಹಂತದಲ್ಲಿ ಹೇಳಿದ್ರು ನಾವೆಲ್ಲಾ ಕೋವಿಡ್ ರೂಲ್ಸ್ ಅನ್ನ ಪಾಲನೆ ಮಾಡ್ತಾ ಇದ್ದೀವಿ ಅಂತ ಇದೇನ ಕೋವಿಡ್ ರೂಲ್ಸ್ ಅನ್ನ ಪಾಲನೆ ಮಾಡ್ತಾ ಟೂರಿಸ್ಟ್ ಹಾಟ್ಸ್ಪಾಟ್ ಗಳಿಗೆ ಜನ ಬರ್ತಾರೆ ಅಂತ ಇಡೀ ಟೂರಿಸ್ಟ್ ಹಾಟ್ಸ್ಪಾಟ್ ಗಳನ್ನ ಬಂದ್ ಮಾಡ್ತಾ ಇದ್ದಾರೆ ಪದೇ ಪದೇ ಪ್ರಧಾನಿಯವರು ಕೂಡ ರೂಲ್ಸ್ ಅನ್ನ ಪಾಲನೆ ಮಾಡಿ ರೂಲ್ಸ್ ಅನ್ನ ಪಾಲನೆ ಮಾಡಿ ಅಂತ ಮೆಸೇಜ್ ಕೊಡ್ತಾ ಇದ್ದಾರೆ ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಅದೇ ಬಿಜೆಪಿಯ ಕೇಂದ್ರ ಸಚಿವರುಗಳು ಈ ರೀತಿಯಾಗಿ ಕೊರೋನಾ ಕಾನೂನನ್ನೇ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅರುಣ್ ಓಕೆ ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸೊ ಬಸವರಾಜ ಬೊಮ್ಮಾಯಿ ಅವರು ನೀವು ಕಾನೂನನ್ನು ಪಾಲನೆ ಮಾಡಿದ್ದು ನೀವು ಸರಿಯಾಗಿದ್ದರೆ ಆಗಲ್ಲ ನಿಮ್ಮ ಜೊತೆಗಿರುವಂಥ ನಿಮ್ಮ ಸಹೋದ್ಯೋಗಿಗಳು ಅಂದರೆ ಕ್ಯಾಬಿನೆಟ್ನಲ್ಲಿರುವಂಥವ್ರು ಇದ್ದಾರೆ ಅವರು ಶಾಸಕರುಗಳು ಜೊತೆಗೆ ಕೇಂದ್ರ ಸಚಿವರುಗಳು ಇದಕ್ಕೆಲ್ಲ ರಾಜ್ಯದಲ್ಲಿ ಅವಕಾಶವನ್ನು ಮಾಡಿಕೊಡೋದು ಈ ಯಾತ್ರೆಗಳಿಗೆ ಸಭೆ ಸಮಾರಂಭಗಳಿಗೆ ರೂಲ್ಸನ್ನು ಹಾಕಿದ್ದೀರಾ ತಾನೇ ಮದುವೆಗಳಿಗೆ ಇಂತಿಷ್ಟು ಅಂತ ಇರಬೇಕಾದ್ರೆ ನಿಮ್ಮ ಸಭೆ ಸಮಾರಂಭಗಳಿಗೆ ಇಲ್ವಾ ಇದೆಲ್ಲ ಮಾಡಬೇಕು